ಪ್ರಶಸ್ತಿ ವಿಜೇತ ಕೆಎಸ್ಆರ್ಟಿಸಿ ಚಾಲಕರಾದ ಪುತ್ತೂರಿನ ಶ್ರೀ ಫ್ರಾನ್ಸಿಸ್ ಡಿಕೋನಾ ಅವರು ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾಗ ಎರಡು ಮೂರು ಬಾರಿ ಸ್ಟ್ರೋಕ್ಗಳಿಗಾಗಿ ಮಂಗಳೂರಿನ ಫಾದರ್ ಮಲ್ಲಸ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಚಿಕಿತ್ಸೆ ಬಳಿಕ ಅಕ್ಷರಶಃ ಜೀವೋಚ್ಛವ ಸ್ಥಿತಿಯಲ್ಲಿ ಬಂದು ಹಾಸನಡುಕ ಆರೋಗ್ಯಧಾಮದಲ್ಲಿ ಚಿಕಿತ್ಸೆ ಪಡೆದು ನಡೆಯುವ ಹಂತಕ್ಕೆ ಬಂದ ಅನುಭವವನ್ನು ಅವರ ಮಾತಿನಲ್ಲೇ ಕೇಳಿ. ನನ್ನ ಗಂಡ ಹೆಸರು ಫ್ರಾನ್ಸಿಸ್ ಡಿಕೋನಾ. ತುಂಬ ಸ್ಲೋಕ್ ಆಗಿ ಒಂದು ತಿಂಗಳು ಕಂಗನಾಡಿ ಹಾಸ್ಪಿಟ್ಲಲ್ಲಿ ಇದ್ದರು, ಏನೂ ಸರಿಯಾಗಲಿಲ್ಲ. ಏನಾರು ಅಂದಾಗ ಅಲ್ಲಿ ಬಂದಿದ್ದೆ, ಅಲ್ಲಿ ಗೊತ್ತಂದೆ, ಹಾಸ್ಪಿಟ್ಲಿಗೆ ತಂದೆವು. ಅಲ್ಲಿ ಅದ ನಂತರ ತುಂಬ ಹುಷಾರಾಗಿ ಬಂದರು. ನಮ್ಮ ಒಂದು ಅಂಕಲ್ ಹೇಳಿದರು ಎಳ್ಳರೆಯಲ್ಲಿ, ಅದು ಅವರಲ್ಲಿ ಸರಿ ಮಾಡ್ತಾರೆ ಅಂತ. ಅಲ್ಲಿ ತುಂಬ ನಮಗೆ ಇಂಪ್ರೂವ್ಮೆಂಟ್ ಆಯಿತು. ಅದೇ ಒಂದು ತುಂಬ ಸಂತಸದ ವಿಷಯ ಇದೆ ನಮಗೆ. ಸೂಜಿ ಚಿಕಿತ್ಸೆ, ಎಣ್ಣೆ ಮಸಾಜಿ ಎಲ್ಲ ಮಾಡಿ ಇಷ್ಟೆಲ್ಲ ಇಂಪ್ರೂವ್ಗೆ ಬಂದದ್ದು ಅದೇ ಹಾಸ್ಪಿಟಲ್ ಇದೆ. ಇನ್ನು ಎಂತ ಹೇಳಲಿಕ್ಕೆ ನನಗೆ ಸಂತೋಷ ಬರ್ತ ಹೇಳ್ತದೆ. ನಾವು ಊಟ ಮಾಡಬೇಕು, ಆಗ್ತಿದ್ರೆ ಈಗ ಇಲ್ಲ, ಊಟ ಮಾಡ್ತೇನೆ, ಊಟ ಮಾಡ್ತೇನೆ. ನಿದ್ದೆ ಉಂಟು, ನಿದ್ದೆ ಮತ್ತೆ ನಡೀಲಿಕ್ಕೆ ಸ್ವಲ್ಪ ಆಗ್ತದೆ. ಕೈ ಕಾಲುಗಳ ಚಲನೆ ಇಲ್ಲದೆ ಮಾತನಾಡಲು ಆಗದೆ ದ್ರವಾಹಾರ ಮಾತ್ರ ಪೈಪಿನ ಮೂಲಕ ಸೇವಿಸುತ್ತಾ ಆಂಬ್ಯುಲೆನ್ಸ್ನಲ್ಲಿ ಹಾಸನಡುಕ ಆರೋಗ್ಯಧಾಮಕ್ಕೆ ಬಂದಂತ ಶ್ರೀ ಫ್ರಾನ್ಸಿಸ್ ಡಿಕೋನಾ ಅವರು ಒಂದು ತಿಂಗಳ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಎಣ್ಣೆ ಮಸಾಜ್, ಫಿಸಿಯೋಥೆರಪಿ ವ್ಯಾಯಾಮಗಳ ಮೂಲಕ ಅನ್ಯರ ಸಹಾಯದಿಂದ ನಡೆಯುವ ಹಂತಕ್ಕೆ ಬಂದಿದ್ದು ಪವಾಡ. ಸ್ಟ್ರೋಕ್ ಆದ ತಕ್ಷಣ ಪ್ರಾಥಮಿಕ ಹಂತದ ವೈದ್ಯಕೀಯ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲೇ ಪಡೆದು ಒಂದರಿಂದ ಮೂರು ತಿಂಗಳ ಒಳಗೆ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಫಿಸಿಯೋಥೆರಪಿ, ಆಯುರ್ವೇದ ಚಿಕಿತ್ಸೆಗಳನ್ನು ಪಡೆದಲ್ಲಿ ರೋಗಿಗೆ 60-70% ಚೇತರಿಕೆ ಸಾಧ್ಯ. ಮನೆಯವರ ಸಹಾಯದಿಂದ ಶ್ರೀ ಡಿಕೋನಾ ಅವರು ನಡೆಯುವುದನ್ನು ನೀವೇ ನೋಡುತ್ತಿದ್ದೀರಿ. ಸ್ನೇಹಿತರೆ, ಹಾಸನಡುಕ ಆರೋಗ್ಯಧಾಮದಲ್ಲಿ ಬೆನ್ನು ನೋವು, ಕತ್ತು ನೋವು, ಡಿಸ್ಕ್ ಸಮಸ್ಯೆ, ಆರ್ಥ್ರೈಟಿಸ್, ಬೊಜ್ಜು, ಮೈಗ್ರೇನ್, ತಲೆನೋವು, ಮಧುಮೇಹ, ಅಧಿಕ ರಕ್ತದೊತ್ತಡ ಇತ್ಯಾದಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುವುದು.